ಇದು ಸೀತಾಫಲ ಅಂತ ಹೇಳಿ. ಈ ಸೀತಾಫಲದಲ್ಲಿ ಇನ್ನು ಎರಡು ಮೂರು ಜಾತಿಗಳಿದೆ. ಸೀತೆಯ ಫಲ, ರಾಮಫಲ, ಹಾಗೆ ಲಕ್ಷ್ಮಣ ಫಲ ಅಂತ ಹೇಳಿ. ಇದು ರಾಮಫಲ. ಈ ಸೀತಾಫಲ ಹೇಗಿರೋ ಇದು ಕೂಡ ರಾಮಫಲ. ನಂತರದ ಗಿಡ ನಿಮಗೆ ತೋರಿಸ್ತಕ್ಕಂಥ ಗಿಡ ಇದು ಲಕ್ಷ್ಮಣ ಫಲ, ರಾಮಫಲದ ಹಾಗೇ ಇರ್ತದೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸಗಳು ಏನಂದರೆ, ಸೀತಾಫಲದಲ್ಲಿ ಬೀಜಗಳು ಒಂದೊಂದೇ ಆಗಿರ್ತವೆ. ಈ ಹಣ್ಣು ಇಡೀ ಇಡೀ ಇರಲ್ಲ, ಬಿಡಿ ಬಿಡಿ ಇರ್ತದೆ ಸೀತಾಫಲದಲ್ಲಿ. ರಾಮಫಲದಲ್ಲಿ ಮತ್ತು ಲಕ್ಷ್ಮಣ ಫಲದಲ್ಲಿ ಹಣ್ಣು ಇಡೀ ಆಗಿರ್ತದೆ, ಬೀಜಗಳು ಅಲ್ಲೆಲ್ಲ ಇರ್ತದೆ. ಇದರ ಸಿಪ್ಪೆ ಅಖಂಡವಾಗಿರ್ತದೆ, ಸೀತಾಫಲದ ಸಿಪ್ಪೆ ಖಂಡದಲ್ಲಿ. ಇದರ ಎಲೆಗಳು ಬಾರ್ಕ್ ಅಂದರೆ ತೊಗಟೆ ಪ್ಲಸ್ ಬೇರು, ಇವುಗಳ ಪಂಚಾಂಗಗಳು ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಔಷಧಿ ಗುಣ ಹೊಂದಿರತಕ್ಕಂಥದ್ದು. ನಿಮಗೆ ಸೋರಿಯಾಸಿಸ್ ಅಂಥದ್ದು ಚರ್ಮದ ಕೆರತ ಇರ್ತಕ್ಕಂಥದ್ದು, ಏನು ಮಾಡೋದ್ಬೇಕಿಲ್ಲ, ಸ್ವಲ್ಪ ಪೇಸ್ಟ್ ಮಾಡಿದಂಗೆ ಮಾಡಿ ಮಿಕ್ಸಿಗೆ ಹೋಗಿ ಅರೆದು ನೀವು ಪೇಸ್ಟ್ ರಾತ್ರಿ ಹೆಚ್ಕೊಂಡು ಮಲ್ಕೊಂಡ್ರೆ ಅದಕ್ಕೆ ಸೋಪ್ ಹಾಕ್ದಂಗಿದ್ದೀರ. ಡಿಟರ್ಜೆಂಟ್ ಸೋಪ್ಗಳಾಗಲಿ ಅಥವಾ ನಮ್ಮ ಸೌಂದರ್ಯ ವರ್ಧಕಗಳಾಗಿರ್ತಕ್ಕಂಥ ಸೋಪ್ಗಳನ್ನು ನೀವು ನಾಲ್ಕಾರು ದಿನ ಹಾಕ್ದಂಗಿದ್ದರೆ ಖಂಡಿತ ನೂರಕ್ಕೆ ನೂರರಷ್ಟು ಸೋರಿಯಾಸಿಸ್ ಗುಣ ಆಗ್ತದೆ. ಸೊ ನಾವು ನೂರಾರಲ್ಲ ಸಾವಿರಾರು ಮಂದಿಗಳ ಔಷಧಿಗಳನ್ನು ಹೇಳಿ ಗುಣಪಡಿಸಿರುವಂಥದ್ದು ನಮ್ಮ ಅನುಭವದಲ್ಲಿದೆ. ಹಾಗೆ ಇದರ ಹಣ್ಣು ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಹಣ್ಣು. ಹಣ್ಣುಗಳಲ್ಲೇ ಹಣ್ಣುಗಳ ರಾಜ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ಸೀತಾಫಲ ಮತ್ತು ರಾಮಫಲ ಲಕ್ಷ್ಮಣ ಫಲದಲ್ಲಿರುವಂಥ ಸಮೃದ್ಧವಾಗಿರ್ತಕ್ಕಂಥ ಎಲ್ಲ ಅನ್ನಾಂಗಗಳು ಇದರಲ್ಲಿದೆ. ಇದು ಯಾವುದೇ ರೀತಿಯ ತೊಂದರೆಯನ್ನು ಮಾಡದಂಗೆ ವರ್ಷಾನುಗಟ್ಟಲೆ ನಿಮ್ಮ ಬಾಡಿ ರೆಸಿಸ್ಟೆನ್ಸಿ ಮಾಡುವಂಥದ್ದು. ಎಷ್ಟೇ ಉಷ್ಣಾಗಿ ಬಾಡಿ ಆಗಿದ್ದರೂ ಕೂಡ ಒಂದು ಹಣ್ಣನ್ನು ಬಳಸಿದ್ರೆ ಇಡೀ ವರ್ಷಲ್ಲ ನೀವು ತಂಪಾಗಿರುವಂಥದ್ದು ಶ್ರೇಷ್ಠ ಗುಣವನ್ನು ಇದರಲ್ಲಿ ಕಾಣ್ಬೋದು ನೀವು. ಹಾಗೆಯೇ ಇದು ಬೇರು ತುಂಬ ಭಾಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಈ ಬೇರಿಂದ ಅನೇಕ ಕಿಡ್ನಿ ಸ್ಟೋನ್ಸು, ಲಿವರ್, ಆಮೇಲೆ ಜಾಯಿಂಟ್ ಜಠರ ಇದೆಲ್ಲವನ್ನು ಕೂಡ ರಿಪೇರಿ ಮಾಡುವಂಥದ್ದು. ಹಾಗೆಯೇ ದೊಡ್ಡ ಕರುಳನ್ನು ತುಂಬ ಸ್ವಚ್ಛ ಮಾಡುವಂಥ ದಿವ್ಯ ಔಷಧಿ ಇದು. ಆ ಈ ಹಣ್ಣನ್ನು ಉಪಯೋಗಿಸಿದ್ರೆ ಈ ಎಲೆ ಅಂತೂ ವಿಷ ಆಗಿರ್ತದೆ. ಇದ್ರ ಬೀಜ ನೆನ್ಪಿಟ್ಕೊಳ್ಳಿ, ಇದ್ರ ಬೀಜ ಬಹಳ ವಿಷಯುಕ್ತವಾಗಿರ್ತಕ್ಕಂಥದ್ದು. ಕಣ್ಣಿಗೇನಾರ ಈ ಬೀಜದ ಸಣ್ಣದ ಒಂದು ಎಣ್ಣೆಯ ತೊಟ್ಟಾಗಲಿ ಅಥವಾ ಏನಾದ್ರು ಸ್ವಲ್ಪ ಹೋದರೆ ಯಾವ ಡಾಕ್ಟ್ರು, ಪ್ರಪಂಚದ ಯಾವ ಡಾಕ್ಟ್ರು ಕೂಡ ಮತ್ತೆ ಕಣ್ಣನ್ನು ಬಳಸೋಕ್ಕೆ ಸಾಧ್ಯನೇ ಇಲ್ಲ. ಇದು ಕಣ್ಣು ಹೋಗ್ಬಿಡ್ತಾವೆ ಕೂಡ, ಬ್ಲೈಂಡ್ನೆಸ್ ಬಂದ್ಬಿಡ್ತದೆ. ಅದಕ್ಕೆ ಹುಷಾರಾಗಿ ಬಳಸೋದು, ಬೀಜ ಬಳಸಬೇಕಾಗಿದ್ದರೆ ಯಾರಾದರೂ ನೀವೇನಾದ್ರು ಅಪ್ಪಿತಪ್ಪಿ ಇದ್ರ ಬೀಜನ ದುರುಪಯೋಗ ಮಾಡ್ಕೊಂಡ್ರೆ ಅವನು ಇಡೀ ಜೀವನದ ಪಾಪದ ಪ್ರಜ್ಞೆ ನಿಮ್ಮ ಮೇಲೆ ಬರ್ತದೆ. ಯಾರು ಹೇಳಿರ್ತೀರಿ ಅವನ ಮೇಲೆ ಅದಕ್ಕೆ ಹುಷಾರಾಗಿ ಬಳಸಿ, ನನ್ನ ಮಾತನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾ. ಈ ಇದರ ವಿಶೇಷ ಗುಣಗಳು ತುಂಬ ತುಂಬ ಅಂದರೆ ತುಂಬ ಇದೆ. ಸುಮಾರು 6,000 ವರ್ಷಗಳ ಹಿಂದಿನ ಇದು ಇತಿಹಾಸ ಇದೆ. ಸುಶ್ರುತ ಮಹರ್ಷಿ ತುಂಬ ವಿವರವಾದ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾನೆ. ಸಂಸ್ಕೃತದಲ್ಲಿ ಮತ್ತು ನಾಗರೀಪಿ ಭಾಷೆಯಲ್ಲಿ ಕೂಡ ಇದು ಲಭ್ಯ ಆಗ್ತದೆ.